ಡಾಕ್ಟರ್ ವೆಂಕಟೇಶ್ ಬಿಟಿ, ಕನ್ನಡ ಉಪನ್ಯಾಸಕರು. ಇವತ್ತಿನ ತರಗತಿಯಲ್ಲಿ ಕನ್ನಡ ಸಾಹಿತ್ಯವನ್ನು ಅಧ್ಯಯನದ ದೃಷ್ಟಿಯಿಂದ ನಾವು ಮೂರು ಘಟ್ಟಗಳಾಗಿ ವಿಭಾಗ ಮಾಡ್ತೇವೆ. ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಹಾಗೂ ಹೊಸಗನ್ನಡ ಸಾಹಿತ್ಯ ಅಂತೇಳಿ ಕರಿತೀವಿ. ಇವತ್ತಿನ ತರಗತಿಯಲ್ಲಿ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರ್ತಕ್ಕಂತಹ ನಾಲ್ಕು ಪಂಥಗಳು ಯಾವುವು ಅಂತಂದರೆ, ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಅಂತೇಳಿ ಕರಿತೀವಿ. ಇವುಗಳಲ್ಲಿ ಒಂದಾಗಿರ್ತಕ್ಕಂತಹ ಆರಂಭದ ನವೋದಯ ಸಾಹಿತ್ಯದ ಹುಟ್ಟು, ಬೆಳವಣಿಗೆ ಮತ್ತು ಅದರ ಲಕ್ಷಣಗಳ ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ನವೋದಯ ಸಾಹಿತ್ಯ 1920ರಿಂದ 1945ರ ಕಾಲದ ಸಂದರ್ಭದಲ್ಲಿ ಬೆಳೆದು ಬಂದಂತಹ ಸಾಹಿತ್ಯ. ಈ ನವೋದಯ ಸಾಹಿತ್ಯ ಹೊಸಗನ್ನಡ ಸಾಹಿತ್ಯ ಘಟ್ಟಗಳಲ್ಲಿ ಮೊದಲನೆಯ ಘಟ್ಟ ನವೋದಯ. ನವೋದಯದ ಆರಂಭಿಕ ಘಟ್ಟವನ್ನು ಇದಮಿತ್ತಂ ಅಂತೇಳಿ, ಇದೇ ನವೋದಯದ ಆರಂಭ ಅಂತೇಳಿ ನಾವು ಗೆರೆ ಎಳೆದು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೂ ಸಹ ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳ ಕೃತಿಯ ಆರಂಭದಿಂದ ಪ್ರಗತಿಶೀಲರವರೆಗಿನ ಕಾಲಾವಧಿಯ ಸಾಹಿತ್ಯವನ್ನೇ ನಾವು ಏನಂತ ಕರಿತೀವಿ ಅಂತಂದರೆ ನವೋದಯ ಅಂತಕ್ಕಂಥ ಹೆಸರಿಂದ ಗುರುತಿಸ್ತೀವಿ. ಅಂದರೆ ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಅಂತಕ್ಕಂತಹ ಕೃತಿಯ ಆರಂಭದಿಂದ ಹಿಡಿದು ಪ್ರಗತಿಶೀಲರವರೆಗಿನ ಕಾಲಾವಧಿಯ ಸಾಹಿತ್ಯವನ್ನೇ ನಾವೇನಂತ ಕರಿತೀವಿ ಅಂತಂದರೆ ನವೋದಯ ಅಂತೇಳಿ ಕರಿತೀವಿ. ಹೊಸ ಬಗೆಯ ಕಾವ್ಯ, ಕತೆ, ಕಾದಂಬರಿ, ನಾಟಕ, ಪ್ರಬಂಧ, ವಿಮರ್ಶೆ ಮುಂತಾದ ಸಾಹಿತ್ಯ ವೈವಿಧ್ಯತೆಯನ್ನು ನೀಡಿದ್ದು ನವೋದಯ ಕಾಲದ ಸಾಹಿತ್ಯ ಪಾಶ್ಚಾತ್ಯ ರಮ್ಯವಾದದಿಂದ ಪ್ರಭಾವಿತವಾದದ್ದು. ನವೋದಯ ಎಂಬುದು ಸತ್ಯವಾದರೂ ಪಾಶ್ಚಾತ್ಯ ರಮ್ಯವಾದದ ಸಂದರ್ಭಕ್ಕೂ ಕನ್ನಡದ ನವೋದಯದ ಸಂದರ್ಭಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಕಂಡುಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಪ್ರೊಫೆಸರ್ ಎಲ್ ಶೇಷಗಿರಿ ರಾವ್ ಅವರು ಶ್ರೀ ಅವರ ಇಂಗ್ಲಿಷ್ ಗೀತೆಗಳಿಂದ ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಎಂದು ಕರೆಯುವ ನವೋದಯ ಯುಗ ಆರಂಭ ಆಯಿತು ಅಂತೇಳಿ ಅವರು ಗುರುತಿಸ್ತಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದರೆ, ನವ್ಯ ಸಾಹಿತ್ಯೋದಯಕ್ಕೆ ಒದಗಿ ಬಂದ ಆ ಕಾಲದ ಪ್ರೇರಣೆಗಳನ್ನು ನವೋದಯ ಪೂರ್ವದಲ್ಲಿ ಕನ್ನಡ ಸಾಹಿತ್ಯದ ಪುನರುಜ್ಜೀವನಕ್ಕಾಗಿ ಸಂಸ್ಕೃತ, ಇಂಗ್ಲಿಷ್, ಬಂಗಾಲಿ ಮತ್ತು ಮರಾಠಿ ಭಾಷೆಗಳ ಕೆಲವು ಕೃತಿಗಳನ್ನು ಕನ್ನಡಕ್ಕೆ ತರುವ ಹಾಗೂ ಸ್ವತಂತ್ರವಾಗಿಯೂ ಕನ್ನಡದಲ್ಲಿ ಬರೆಯುವ ಪ್ರಯತ್ನಗಳು ನಡೆದು ಸಾಹಿತ್ಯಿಕ ಭೂಮಿಕೆಯೊಂದು ಸಿದ್ಧವಾಯಿತು. ಹೀಗೆ ಸಿದ್ಧವಾಗಿ ಭಾರತ ರಾಷ್ಟ್ರಮಟ್ಟದಲ್ಲಿ ಸ್ವತಂತ್ರ ರಾಷ್ಟ್ರ ನಿರ್ಮಾಣದ ಕಾರ್ಯ ಆರಂಭವಾದಂತಹ ಸಮಯದಲ್ಲಿ, ಅದೇ ಸಂದರ್ಭದಲ್ಲಿ ಕನ್ನಡ ನಾಡಿನಲ್ಲಿಯೂ ಅಖಂಡ ಕರ್ನಾಟಕದ ಕನಸು ಕಾಣುವ ಕನಸನ್ನು ಕಾಣಲು ಪ್ರಾರಂಭಿಸಿದ ಸಮಯ ಅದು. ಇಂಗ್ಲಿಷ್ ಸಾಹಿತ್ಯ ನಾಡು, ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಗಳಲ್ಲಿ ಅಪಾರವಾದ ಅಭಿಮಾನವನ್ನು ನವೋದಯ ಸಾಹಿತ್ಯ ಅಪಾರವಾಗಿಯೇ ಪ್ರಕಟಿಸುತ್ತೆ. ನಿಸರ್ಗ, ದೇಶಪ್ರೇಮ, ಭ್ರಾತೃತ್ವ, ದೇಸಿ ಚಿಂತನೆ ಮುಂತಾದ ತಾತ್ವಿಕ ಚಿಂತನೆಯ ಹಿನ್ನೆಲೆಯಲ್ಲಿ ಕಾವ್ಯ ಮತ್ತು ಕಾವ್ಯೇತರ ಸಾಹಿತ್ಯದ ಹೊಸ ಸೃಷ್ಟಿಯನ್ನು ನವೋದಯ ಕವಿಗಳು ತಮ್ಮದಾಗಿಸ್ಕೊಳ್ತಾರೆ. ದೇಸಿಯ ಪರಂಪರೆ ಸಂಪದ್ಭರಿತವಾಗಿದ್ದರೂ ಕೂಡ ಪಾಶ್ಚಾತ್ಯ ಸಾಹಿತ್ಯದಿಂದ ಆ ಕಾಲದ ನಮ್ಮ ಕವಿಗಳು ಪ್ರೇರಣೆಗಳನ್ನು ಪಡೆದರೆಂಬುದು ಒಂದು ಐತಿಹಾಸಿಕ ಸತ್ಯ. ವರ್ಡ್ಸ್ವರ್ತ್, ಶೆಲ್ಲಿ,
ಕೋಲ್ರೀಜ್ ಮುಂತಾದ ರೊಮ್ಯಾಂಟಿಕ್ ಕವಿಗಳ ಅಧ್ಯಯನ ಕನ್ನಡ ಕಾವ್ಯಕ್ಕೆ ಹೊಸ ಆಯಾಮವನ್ನು ತಂದುಕೊಡುತ್ತೆ. ನವೋದಯ ಸಾಹಿತ್ಯದಲ್ಲಿ ಪ್ರಕೃತಿಯ ವರ್ಣನೆ, ಪ್ರೀತಿಯ ಸ್ಪಂದನೆ, ಸಾಮಾಜಿಕ ಪ್ರತಿಕ್ರಿಯೆ, ನಾಡಿನ ಹಾಗೂ ರಾಷ್ಟ್ರದ ಸ್ಥಿತಿಗತಿಗಳ ವರ್ಣನೆ ಮತ್ತು ಪರಂಪರೆಯ ಹಿರಿಮೆ ಇತ್ಯಾದಿಗಳು ಬಹಳಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅಖಂಡವಾದ ಜೀವನ ಪ್ರೀತಿ, ಸ್ನೇಹ, ಒಲವು ಇಲ್ಲಿನ ಅನೇಕ ಬರಹಗಾರರ ಜೀವಾಳವಾಗಿದೆ. ಸುನೀತ, ಪ್ರಘಾತ, ಮುಕ್ತಕ ಮುಂತಾದ ನವೀನ ಬಂಧಗಳು ಕನ್ನಡ ಸಾಹಿತ್ಯದಲ್ಲಿ ರೂಪುಗೊಂಡಿದ್ದು ವಿಶೇಷ. ಈ ಬಂಧಗಳಲ್ಲಿ ನವೋದಯ ಕವಿಗಳನ್ನು ವಿಶೇಷವಾಗಿ ಆಕರ್ಷಿಸಿದ್ದು ಸುನೀತ. ನವೋದಯ ಕಾವ್ಯ ಆದಿಪ್ರಾಸವನ್ನು ಬಿಟ್ಟುಕೊಟ್ಟು ಅಂತ್ಯಪ್ರಾಸವನ್ನು ಉಳಿಸಿ ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನವೋದಯ ಕಾವ್ಯ ಸಮಕಾಲೀನ ಜೀವನ ಚಿತ್ರಿಸುವಲ್ಲಿ ಮಹತ್ತರವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ. ಕನಸುಗಾರಿಕೆ, ಆದರ್ಶಪ್ರಾಯತೆ ಈ ಕಾಲದ ಕವಿ ಮನೋಧರ್ಮದಲ್ಲಿ ಬೆರೆತುಕೊಂಡಿದ್ದರಿಂದ ಇನ್ನೂ ಹೆಚ್ಚಿನ ಸತ್ವವನ್ನು ಇದು ಪಡೆದುಕೊಂಡಿತು. ನವೋದಯ ಸಾಹಿತ್ಯದ ಇನ್ನೊಂದು ಮಹತ್ವದ ಬೆಳೆ ಅಂತಂದರೆ ಗದ್ಯ ಸಾಹಿತ್ಯ. ಸೃಜನಶೀಲ ಮತ್ತು ಸೃಜನೇತ್ತರ ಎರಡೂ ವಿಧದ ಗದ್ಯ ಸಂಪದ್ಭರಿತವಾಗಿ ರೂಪುಗೊಂಡಿರತಕ್ಕಂತಹ ಸಂದರ್ಭ. ಕತೆ, ಕಾದಂಬರಿ, ನಾಟಕ, ಲಲಿತ ಪ್ರಬಂಧ, ಜೀವನ ಚರಿತ್ರೆ, ಗೀತರೂಪಕ, ವಿಮರ್ಶೆ, ವೈಚಾರಿಕತೆ, ವೈಜ್ಞಾನಿಕತೆ, ಆಲೋಚನೆ, ಕಾವ್ಯಮೀಮಾಂಸೆ, ಅಲಂಕಾರಶಾಸ್ತ್ರ, ಛಂದಸ್ಸು, ವ್ಯಾಕರಣ ಮುಂತಾದ ಶಾಸ್ತ್ರ ಸಾಹಿತ್ಯ ಸಾಕಷ್ಟು ಸೃಷ್ಟಿಯಾದದ್ದು ಕಂಡುಬರುತ್ತೆ. ಹೀಗೆ ನವೋದಯ ಸಾಹಿತ್ಯ ಅಂತಕ್ಕಂಥದ್ದು ತನ್ನ ಹುಟ್ಟನ್ನು ತನ್ನ ಬೆಳವಣಿಗೆಯನ್ನು ಕಂಡುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ನವೋದಯ ಸಾಹಿತ್ಯದ ಲಕ್ಷಣಗಳು ಅಂತೇಳಿ ನಾವು ಗಮನಿಸೋದಾದರೆ ಅದರಲ್ಲಿ ಒಂದೇದು ಪ್ರೇರಣೆ ಪಾಶ್ಚಾತ್ಯದಾದರೂ ತಿರುಳು ಭಾರತೀಯರದಾಗಿರ್ತಕ್ಕಂಥದ್ದು. ಎರಡನೇದು ಸಂದರ್ಭಕ್ಕನುಸಾರ ಪ್ರಾಸವನ್ನು ಬಳಸಬಹುದು, ಬಿಡಬಹುದು. ಮೂರನೇದು ಧರ್ಮದಿಂದ ಅತೀತವಾಗಿರ್ತಕ್ಕಂತಹ ಸಾಹಿತ್ಯದ ರಚನೆ. ನಾಲ್ಕನೇದು ಸಂಸ್ಕೃತವಲ್ಲದ ಗ್ರೀಕ್ ಪಾಶ್ಚಾತ್ಯರ ಪ್ರೇರಣೆ. ಐದನೇದು ಸಾಮಾನ್ಯ ಜನರ ಪ್ರೇಮಕ್ಕೆ ಬೆಲೆ ದೊರಕಿರ್ತಕ್ಕಂಥದ್ದು. ಆರನೇದು ಛಂದಸ್ಸಿನ ವೈವಿಧ್ಯ ಬೆರಗುಪಡಿಸುವಂತಹದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಏಳನೇದು ಒಳ್ಳೆಯ ಅನುವಾದದಲ್ಲಿ ಪ್ರತಿಸೃಷ್ಟಿಯ ಅಂಶವನ್ನು ನಾವಿಲ್ಲಿ ಕಾಣಬಹುದು. ಎಂಟನೇದು ಸಾಮ್ರಾಜ್ಯಶಾಹಿ ಮತ್ತು ವಸಾಹತುಶಾಹಿ ಸಂಸ್ಕೃತಿಯ ವಿರೋಧದಿಂದ ಹೊಸ ಬದುಕಿನ ಮೌಲ್ಯಗಳಿಗೆ ಆದ್ಯತೆಯನ್ನು ನೀಡಿದರು. ಒಂಬತ್ತನೇದು ರಾಷ್ಟ್ರೀಯತೆ, ನಾಡು ನುಡಿ, ಪ್ರೇಮ, ಪ್ರಕೃತಿ ಪ್ರಮುಖ ಅಂಶಗಳಿಗೆ ಆಕಾರವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಒಟ್ಟಾರೆ ನವೋದಯ ಸಾಹಿತ್ಯದ ಪ್ರಮುಖ ಕವಿಗಳನ್ನು ನಾವು ನೋಡೋದಾದರೆ ಪಂಜಮಂಗೇಶ್ವರ ರಾಯರು, ಎಂ ಗೋವಿಂದ ಪೈ, ಬಿ ಎಂ ಶ್ರೀ, ಟಿ ಪಿ ಕೈಲಾಸಂ, ಡಿ ವಿ ಗುಂಡಪ್ಪ, ಕುವೆಂಪು, ದರಾಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಪೂತಿ ನರಸಿಂಹಾಚಾರ್, ಕೆ ಎಸ್ ನರಸಿಂಹಸ್ವಾಮಿ, ವಿಕ್ರು ಗೋಕಾಕ್, ಜಿ ಪಿ ರಾಜರತ್ನಂ, ಚನ್ನವೀರ ಕಣವಿ, ರಾವ್ ಬಹದ್ದೂರ, ಕೊಡಗಿನ ಗೌರಮ್ಮ, ಹೀಗೆ ಅನೇಕ ಜನರ ಹೆಸರುಗಳನ್ನು ನಾವಿಲ್ಲಿ ಪಟ್ಟಿ ಮಾಡ್ಬೋದು. ಹೀಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನವೋದಯ ಸಾಹಿತ್ಯವನ್ನು ರೊಮ್ಯಾಂಟಿಕ್ ಯುಗ ಅಂತಲೂ ಕೂಡ ನಾವು ಕರಿತೀವಿ. ಬಿ ಎಂ ಶ್ರೀಯಲ್ಲಿ ನವೋದಯ ಸಾಹಿತ್ಯದ ಆದ್ಯ ಪ್ರವರ್ತಕರಾಗಿ ಕಾಣಿಸ್ಕೊಳ್ತಾರೆ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಬೆಳೆದು ಬಂದಂತಹ ನವೋದಯ ಸಾಹಿತ್ಯ ಅದರ ಲಕ್ಷಣಗಳು ಇಲ್ಲಿ ಕಾಣಿಸ್ಕೊಳ್ತಕ್ಕಂತಹ ಕವಿಗಳ ಕುರಿತು ನಾವಿಲ್ಲಿ ಗಮನಿಸಿದ್ವಿ. ಇದರ ಜೊತೆಗೆ ಇಲ್ಲಿ ಬರ್ತಕ್ಕಂತಹ ಲೇಖಕರು ಅವರ ಕೃತಿಗಳು ಅವುಗಳ ಬಗ್ಗೆಯೂ ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಇದಿಷ್ಟು ಕೂಡ ನವೋದಯ ಸಾಹಿತ್ಯದ ಕುರಿತಾಗಿರ್ತಕ್ಕಂತಹ ಕೆಲವು ಸಂಕ್ಷಿಪ್ತ ಮಾಹಿತಿಗಳು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಂಥದ ಬಗ್ಗೆ ನಾವು ಚರ್ಚೆ ಮಾಡೋಣ. ನಮಸ್ಕಾರ.